ಜಿ ಫೈವ್ ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ಲಕ್ಷ್ಮತೆ, ಇನ್ನು ಅಳ್ತಿದ್ದೀರಾ? ನನ್ ಮಾತು ಕೇಳಿ ಅಳ್ಬಿಡಿ ಲಕ್ಷ್ಮತೆ. ಈಗ ನನಗೆ ಹೇಳಿದಿರ ತಾನೆ, ಹೆಂಗಾದ್ರೂ ಮಾಡಿ ಅವನ ಹುಡುಕಿನ ಮುಂದೆ ಕರ್ಕೊಂಡು ನಿಲ್ಸೆ ನಿಲ್ಲಿಸ್ತೇನೆ. ಅವನು ಯಾರು ಅಂತಾನೆ ಗೊತ್ತಿಲ್ಲ ಅಂದ್ಮೇಲೆ ಹೆಂಗಪ್ಪ ಹುಡುಕ್ತೀಯ? ಆ ಚಿಂತೆ ನನಗೆ ಬಿಟ್ಬಿಡಿ ಲಕ್ಷ್ಮತೆ. ನಮ್ ಜನ ಎಲ್ಲ ಕಡೆ ಇದಾರೆ, ಎಲ್ರಿಗೂ ಒಂದ್ ಮಾತು ಹೇಳಿರ್ತೀನಿ. ಆತರ ಯಾರಿಗಾದ್ರೂ ಅನುಮಾನ ಬಂದ್ರೆ ಖಂಡಿತ ನನ್ನ ತಾವು ಹೇಳ್ತಾರೆ, ಆಗ ಅವನು ಹುಡುಕೋದು ಸುಲಭ ಆಗುತ್ತೆ. ಹಾಗಾದ್ರೆ ಅವ್ನು ಸಿಗ್ತಾನಲ್ವಾ? ಖಂಡಿತ ಸಿಗ್ತಾನೆ ಲಕ್ಷ್ಮತೆ. ಅವನ್ ತಾನೆ ಎಷ್ಟು ದಿನ ಅಂತ ಕದ್ದು ಮುಚ್ಚಿ ಓಡಾಡಕ್ಕಾಗುತ್ತೆ. ಇವತ್ತಲ್ಲ ನಾಳೆ ಹೊರಗಡೆ ಬರಲೇಬೇಕು. ಆ ಥರ ಬಂದಾಗ ಸಿಕ್ಕೇ ಸಿಗ್ತಾನೆ. ಚೆನ್ನಾಗಿದೆಯಮ್ಮ? ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ಏನು ಸಿದ್ದು ನೋಡಕ್ ಬಂದ್ಯಾ? ನಿಮ್ ಜೋಡಿ ತುಂಬಾ ಚೆನ್ನಾಗಿದೆಯಮ್ಮ. ಥ್ಯಾಂಕ್ಸ್ ಆಂಟಿ. ಅತ್ತೆ ಹೀಗೆಲ್ಲ ಹೇಳ್ಬಿಡಿ, ಇವಳು ನನಗೆ ಸರಿಯಾದ ಜೋಡಿ ಅಲ್ಲ, ನಿಮ್ಮ ಮಗಳು ಭಾವನಾ ಅವರೇ ನನಗೆ ಸರಿಯಾದ ಜೋಡಿ. ಸಿದ್ದು ಅವರೇ, ನೀವು ಯಾರೋ ಫ್ರೆಂಡನ್ನ ಮೀಟ್ ಮಾಡಕ್ಕೆ ದೇವಸ್ಥಾನಕ್ಕೆ ಹೋಗ್ತೀನಿ ಅಂತ ಹೇಳಿದ್ರಲ್ಲ, ಇಲ್ಲಿ ನೋಡಿದ್ರೆ ಇವ್ರ ಜೊತೆ ಇದ್ದೀರಾ? ಮೇಡಮ್ ಅವರೇ, ನಾನು ನಿಮಗೆ ಯಾವುದಲ್ಲೂ ಫ್ರೆಂಡು ಅಂತ ಹೇಳ್ತಿದ್ದಲ್ಲ, ಅದು ಇವರೇ. ಫ್ರೆಂಡಾ ಇವರು? ಹೌದು, ಯಾಕೆ ಹಿಂಗೆ ಕೇಳ್ತಿದ್ದೀರಾ? ಸುಮ್ಮನೆ ಕೇಳಿದೆ. ಹೌದಮ್ಮ, ಸಿದ್ದು ನನಗೂ ಫ್ರೆಂಡ್ ಇದ್ದಾಗೆ ನನಗೆ ಕಷ್ಟ ಇದ್ದಾಗಲೆಲ್ಲ ಬಂದು ಸಹಾಯ ಮಾಡ್ತಾನೆ. ಒಬ್ಬ ಸ್ನೇಹಿತ ತಾನೆ ಕಷ್ಟದಲ್ಲಿ ಇದ್ದಾಗಲೆಲ್ಲ ಬಂದು ಸಹಾಯ ಮಾಡೋದು, ಅದಕ್ಕೆ ಸಿದ್ದು ನನಗೆ ಫ್ರೆಂಡು. ಈಗ ನಿನ್ ಜೀವನಕ್ಕೆ ಬರ್ತಿರೋ ಗೆಳೆಯ ಸಿದ್ದು. ಟೈಮ್ ಆಯ್ತು, ನಾನು ಹೋಗಿ ಬರ್ತೀನಪ್ಪ. ಬರ್ತೀನಿ ಪೂರ್ವಿ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.